ಬರೀ ಟ್ರೈಲರ್ ಅಷ್ಟೇ ಪಿಕ್ಚರ್ ಅಭಿ ಬಾಕಿ ಹೇ ನಾಳೆ ಬೆಳಗ್ಗೆ ನೋಡಿ ಮಜಾ ಏನು ಅಂತ ಏನಪ್ಪ ಏನೋ ಎಕ್ಸ್ಟ್ರಾಡಿನರಿ ಪ್ಲಾನ್ ಮಾಡ್ರೋ ಹಾಗಿದೆ ಏನದು ಹೇಳೆ ನೋಡಿ ಟ್ರೈಲರ್ ನೋಡಿದ್ರೆ ಕ್ಯೂರಿಯಾಸಿಟಿ ಹುಟ್ಟಬೇಕು ಕ್ಯೂರಿಯಾಸಿಟಿ ಹೋಗ್ಬಿಡಬಾರ್ದು ಇನ್ನು ಈಗಷ್ಟೇ ಟ್ರೈಲರ್ ನೋಡಿದಿರಾ ಸಿನಿಮಾ ಏನು ಅಂತ ನೀವೇ ಗೆಸ್ ಮಾಡಿ ನಿಮಗೆ ಇದೊಂದು ಟಾಸ್ಕ್ ನಿಮಗೆ ನಾಳೆ ಬೆಳಗ್ಗೆವರೆಗೂ ಟೈಮ್ ಇದೆ ನಿಮ್ಮ ಗೆಸ್ ಸರಿನಾ ಅಲ್ವಾ ಅಂತ ನೀವೇ ಕಣ್ಣಾರೆ ನೋಡಿ ಆಯ್ತಮ್ಮ ತಾಯಿ ಆಯ್ತು ನೀನು ಮಹಾನ್ ಬುದ್ಧಿವಂತೆ ಎಲ್ಲೆಲ್ಲೋ ಹೋಗ್ತಾ ಇದೀಯ ನಾನು ದಡ್ಡ ನೀನು ಹಿಂದೆ ಬಿದ್ದಿದ್ದೀನಿ ಆದರೂ ಹಿಂದೆ ಬಿದ್ದಿರೋದು ಯಾರು ಹಿಂದೆ ನನ್ನ ಹೆಂಡತಿ ಹಿಂದೆ ಅಯ್ಯೋ ಅಕ್ಕ ಮಾವ ಪಾರ್ಥ ಶೋ ದೇವ್ರೆ ಏನೋ ಏನಾಯ್ತೆ ಅಲ್ಲಿ ಅನಾಹುತ ಆಗೋಗಿದೆ ಅನಾಹುತನ ಏನಿ ಅಕ್ಕ ಅಲ್ಲಿ ಹೊರಗಡೆ ನೀವು ನೋಡ್ಬೇಡಿ ಅಕ್ಕ ಪ್ಲೀಸ್ ಏನಾಯ್ತು ಸರಿಯಾಗಿ ಹೇಳು ರೇಣು ಅಕ್ಕ ನನಗೆ ಹೇಳೋಕೂ ಆಗ್ತಾ ಇಲ್ಲ ಅಕ್ಕ ಸರಿ ನೋಡೋಣ ಬೇಡ ಅಕ್ಕ ನೀವಂತೂ ಹೋಗ್ಬೇಡಿ ಅಕ್ಕ ಪ್ಲೀಸ್ ಅಯ್ಯೋ ನಿಮ್ದು ಅಮ್ಮಯ್ಯ ಮೆಲ್ಲ ನಡೀರಿ ಅವ್ರು ನೋಡ್ತಾನೆ ನೀವು ಇಲ್ಲೇ ನಿಂತ್ಕೊಳ್ಳಿ ನೀವೇನು ಹೋಗೋದು ಬೇಡ ನೋಡ್ಬಿಟ್ಟು ಹೇಳ್ತಾರೆ ಸಮ್ಯೋ ಸಮ್ಯೋ ಏನೇ ಇದು ಹುಚ್ಚಾಟ ತಲೆ ಕೆಟ್ಟಿದೆಯಾ ನಿಂಗೆ ಮನೆ ಮುಂದೆ ಏನೇ ಇದು ವೇಷ ಯಾಕ್ ದುರ್ಗಾ ಮೇಡಂ ಅಂತ ನಾನೇನ್ ಮಾಡ್ತಿದ್ದೀನಿ ಕಷ್ಟಪಟ್ಟು ಐರನ್ ಮಾಡ್ತಾ ಇದೀನಪ್ಪ ಶಟ್ ಆಫ್ ಸ್ಟಾಪ್ ದಿಸ್ ನಾನ್ಸೆನ್ಸ್ ಇದಲ್ಲಮ್ಮ ನಾನ್ಸೆನ್ಸ್ ನೀನ್ ಇಷ್ಟು ದಿನ ಮಾಡಿದ್ಯಲ್ಲ ಅದು ನಾನ್ಸೆನ್ಸ್ ಅಹಂಕಾರ ಅಲ್ಲ ನಿನಗೆ ಅಷ್ಟು ದೊಡ್ಡ ಕಂಪನಿ ಕಟ್ಟಿಸಿದ್ಯಾ ಕಂಪ್ಲೀಟ್ಲಿ ನಿಂದೆ ಡಾಮಿನೇಷನ್ ಅಷ್ಟೆಲ್ಲ ಮಾಡಿದೆ ಆದ್ರೆ ಮಗಳನ್ನ ಹೇಗೆ ಬೆಳೆಸಬೇಕು ಅಂತ ಒಂದ್ಸಲನು ಯೋಚನೆನೇ ಮಾಡಲಿಲ್ಲ ಅದ್ರ ಮೇಲೆ ನೀನು ತುಷಾರ್ಗೆ ಚೆಕ್ ಕೊಡ್ತೀಯ ಸಮ್ಯೋ ದುಡ್ಡೊಂದಿದ್ರೆ ಏನ್ ಬೇಕಾದ್ರೂ ಕೊಂಡ್ಕೋಬಹುದು ಅನ್ನೋ ದುರಹಂಕಾರ ಅಲ್ಲ ನಿನಗೆ ಈಗ ಹೋಗ್ತಿದೆ ನೋಡು ನಿನ್ನ ಮಾನ ಮರ್ಯಾದೆ ಅಂತಸ್ತು ಎಲ್ಲ ಇದನ್ನು ದುಡ್ಡು ಕೊಟ್ಟು ಕೊಂಡ್ಕೋ ಅದು ಎಷ್ಟು ದುಡ್ಡು ಕೊಟ್ಟು ಕೊಂಡ್ಕೋತೀಯ ಅಂತ ನಾನು ನೋಡ್ತೀನಿ ಸಮ್ಯು ಪ್ಲೀಸ್ ನೀನು ಅಷ್ಟು ದೊಡ್ಡ ಕಂಪನಿ ಕಟ್ಟಿದ್ಯಾ ನಾನು ನಿನ್ನ ಮಗಳು ಒಂದು ಚಿಕ್ಕ ಕಂಪನಿ ಕಟ್ಟೋದು ಬೇಡವಾ ಅದಕ್ಕೆ ನೋಡು ದುರ್ಗಾ ಗ್ರೂಪ್ ಆಫ್ ಕಂಪನಿ ಐರನ್ ಅಂಗಡಿ ಹೊಸ ವೆಂಚರ್ ಹೇಗಿದೆ ನೋಡಿ ಎಂಜಾಯ್ ಮಾಡು ಮಾ ನಿಂದು ಯಾವುದಾದ್ರು ಐರನ್ ಇದ್ರೆ ಹೇಳಮ್ಮ ಮಾಡ್ಕೊಡ್ತೀನಿ ಸಮ್ಯೂ ಯಾಕೆ ನಾನು ಏನೇ ತಪ್ಪು ಮಾಡಿದ್ದೀನಿ ನಿನಗೆ ಇದೆಲ್ಲ ನೋಡೋ ಬದಲು ನಿಮ್ಮಪ್ಪನ ಬದಲು ನಾನೇ ಹೋಗ್ಬೇಕಿತ್ತು ಅರ್ಥ ಅರ್ಥ ನೀನಾದ್ರೂ ಹೇಳು ನಾನು ಎಷ್ಟು ಕೆಟ್ಟಮ್ಮ ನೇನು ಇವಳು ಯಾಕೋ ಅರ್ಥಮ್ಮ ಅಮ್ಮಾ ಅಯ್ಯೋ ದುರ್ಗಾ ಅಮ್ಮ ಮೇಡಂ ಅಕ್ಕ ಅಮ್ಮ ಅಕ್ಕ ಮೇಡಂ ಅಮ್ಮ ಅಕ್ಕ ಅಮ್ಮ ಅಕ್ಕ ಅಮ್ಮ ಮೇಡಂ ಏನಾಯ್ತು ಮೇಡಂ ಏನೇ ಅಕ್ಕ ಅಮ್ಮ ಅರ್ಧ ಗಂಟೆ ಆಯ್ತು Thank you.
ಸಂಯುಕ್ತ. ನೋಡು ಸಮ್ಯ, ನಿನಗೆ ಅಮ್ಮನ ಮೇಲೆ ಎಷ್ಟೇ ಅಸಮಾಧಾನ ಇರಬಹುದು, ಆದರೆ ಪ್ಲೀಸ್ ಅವ್ರಿಗೆ ಹರ್ಟ್ ಮಾಡಬೇಡ. ಅದರಿಂದ ಅವ್ರ ಹೆಲ್ತ್ ಹಾಳಾಗುತ್ತೆ ಕಣೆ. ನೋಡು, ನಾವಿಬ್ರು ಚಿಕ್ಕ ವಯಸ್ಸಲ್ಲೇ ಅಪ್ಪನ ಕಳ್ಕೊಂಡ್ವಿ, ಆಮೇಲೆ ಅಮ್ಮನೇ ನಮಗೆಲ್ಲ. ಅವರು ನಮ್ಮನ್ನ ಸಾಕಿ ಬೆಳೆಸಿ ಇಷ್ಟು ದೊಡ್ಡವರನ್ನಾಗಿ ಮಾಡಿದ್ದಾರೆ. ಈಗ ಸಮ್ಯು, ನಿಂದೇನೇ ತಕರಾರಿದ್ರು ಮನೆಯೊಳಗೆ ಬಾ, ಮಾತಾಡೋಣ. ಹೀಗೆ ಬೀದಿಲಿ ನಿಂತ್ಕೊಂಡು ಮಾತಾಡೋದೆಲ್ಲ ಬೇಡ. ಆಯ್ತಾ, ಬಾ. ನೋಡು, ಇನ್ಮೇಲೆ ನಿನಗೆ ಯಾವುದೇ ರೀತಿಲೂ ಬೇಜಾರಾಗ್ದಿರೋ ಹಾಗೆ ನಾವು ನಿನ್ನ ನೋಡ್ಕೋತೀವಿ. ಬಾ ನನ್ನ ಜೊತೆ. ಪಾರ್ಥ, ನನ್ನ ಮನೆಗೆ ಬರ್ತೀನಿ, ಆದ್ರೆ ಒಂದು ಕಂಡೀಷನ್. ನೀನ್ ಏನ್ ಬೇಕಾದ್ರೂ ಕಂಡೀಷನ್ ಹಾಕೋಬಿಟ್ಟ, ಮೊದ್ಲು ಒಳಗ್ ಬಾ. ನೋಡಿ, ಇನ್ ಮುಂದೆ ಅದ್ ಮಾಡ್ಬೇಡ, ಇದ್ ಮಾಡ್ಬೇಡ, ಅಲ್ಲಿಗೆ ಹೋಗ್ಬೇಡ, ಇಲ್ಲಿಗೆ ಹೋಗ್ಬೇಡ ಅಂತ ಯಾರು ರಿಸ್ಟ್ರಿಕ್ಟ್ ಮಾಡೋ ಹಾಗಿಲ್ಲ. ಹಾ, ಗಂಡನ್ ಬಿಟ್ ಬಂದವಳು, ಅಲ್ಲಿ ಬದುಕಕ್ಕಾಗ್ದೆ ಬಂದವಳು ಅಂತ ಯಾರಾದ್ರೂ ಹಂಗ್ಸಿದ್ರೆ ಆಮೇಲೆ ಪರಿಣಾಮ ಬೇರೆನೆ ಇರತ್ತೆ. ಆಯ್ತಮ್ಮ, ಹಂಗೆಲ್ಲ ಏನು ಮಾತಾಡಲ್ಲ ಬಾ. ಹಾ, ಇನ್ನೊಂದು ಇಂಪಾರ್ಟೆಂಟ್ ಕಂಡೀಷನ್. ನಿನ್ ಮುದ್ದಿನ ಅಮ್ಮ ಇದ್ದಾಳಲ್ಲ, ದುರ್ಗಾ ಮೇಡಮ್, ಅವಳು ಯಾವುದೇ ಕಾರಣಕ್ಕೂ ನನ್ನ ಜೊತೆ ಮಾತಾಡಬಾರ್ದು, ನನ್ನ ಮಾತಾಡ್ಸೋದಕ್ಕೆ ಟ್ರೈ ಮಾಡಬಾರ್ದು. ಸರಿ ಸಮ್ಯ, ನೀನು ಹೇಳ್ದಂಗೆ ಆಗಲಿ, ನಡಿ ಒಳಗೆ. ಅತ್ತೆ ಬೇಗ ಬನ್ನಿ, ಅತ್ತೆ ಸುಜಿ ಬಂದಿದ್ದಾಳೆ. ಅತ್ತೆ ಬನ್ನಿ. ಅತ್ತೆ ಬಂದೆ. ಅಲ್ಲ ಸುಜೆ, ರಾತ್ರಿ ಎಲ್ಲ ಪಾರ್ಥನ್ ಮನೆಯಲ್ಲೇ ಇದ್ದ, ಅವ್ರು ಅಷ್ಟೊಂದು ಒತ್ತಾಯ ಮಾಡಿದ್ರೆ ನಿನ್ಗೆ? ಅವ್ರೇನು ಒತ್ತಾಯ ಮಾಡಿಲ್ಲ ಅದಕ್ಕೆ, ಅಲ್ಲಿನ ಪರಿಸ್ಥಿತಿ ಆಗಿತ್ತು, ಬಿಟ್ಟು ಬರಕ್ಕಾಗ್ಲಿಲ್ಲ. ಸುಜಿ, ಒಳ್ಳೆ ಸೂಪರ್ ಹಿಟ್ ಫಿಲ್ಮ್ ಸ್ಟೋರಿ ಇದ್ದಂಗಿದೆಯಲ್ಲ ಸುಜಿ ಈ ಕತೆ. ಆ ಸಂಯುಕ್ತ ಸ್ಲಮ್ನಲ್ಲಿ ಮಲಗಿದ್ದು, ಐರನ್ ಅಂಗಡಿ ಇಟ್ಕೊಂಡಿರೋದನ್ನ ಏನಾದ್ರು ವಿಡಿಯೋ ಮಾಡಿದ್ದೇನೆ. ವಿಡಿಯೋ ಮಾಡಿದ್ರೆ ಆ ವಿಡಿಯೋ ನನ್ಗೆ ಇವಾಗಲೇ ಕಳಿಸ್ಬಿಡು. ಈಗಲೇ ನನ್ನ ಚೀಟಿ ಗ್ರೂಪ್ಗೆಲ್ಲ ಕಳಿಸ್ಬಿಡ್ತೀನಿ, ಅರ್ಧ ಗಂಟೆಯಲ್ಲಿ ಇಡೀ ಜಗತ್ತಿಗೆ ಸ್ಪ್ರೆಡ್ ಆಗೋಗುತ್ತೆ. ಆಮೇಲೆ ಟಿವಿಲಿ ಬ್ರೇಕಿಂಗ್ ನ್ಯೂಸು. ಅಮ್ಮ, ಅವಳು ಐರನ್ ಅಂಗಡಿ ಆದರೂ ಇಟ್ಕೊಳ್ಳಿ, ಕಡ್ಲೆಪುರಿ ಅಂಗಡಿ ಆದರೂ ಇಟ್ಕೊಳ್ಳಿ, ನೀನು ಯಾಕಮ್ಮ ಇಷ್ಟೊಂದು ಎಕ್ಸೈಟ್ ಆಗ್ತಿದ್ಯಾ? ಎಕ್ಸೈಟ್ ಆಗದೆ ಇರೋಕ್ಕಾಗತ್ತೇನೆ? ಅವಳು ಎಷ್ಟೆಲ್ಲ ಅವಮಾನ ಮಾಡಿದ್ರು ನನಗೆ, ನೆನಪಿದೆಯೇನೆ ನನ್ನ ಜೈಲಿಗೆ ಕಳಿಸಿದ್ದು? ಇವಾಗ ಸರಿಯಾಗಿ ಅನುಭವಿಸ್ತಾ ಇದ್ದಾರೆ. ನನಗಂತೂ ಹಾಲು ಕುಡ್ದಷ್ಟು ಸಂತೋಷ ಆಗ್ತಿದೆ. ಅವ್ರ ಮಗಳು ರೋಡ್ ಸೈಡಲ್ಲಿ ನಿಂತ್ಕೊಂಡು ಐರನ್ ಮಾಡ್ತಿದ್ದಾಳಲ್ಲ, ಆ ಸಂಭ್ರಮ ನೋಡಿ ಕಣ್ ತುಂಬ ತುಂಬ್ಕೊಬೇಕು ಅಂತ ಅನಿಸ್ತಾ ಇದೆ. ಸತ್ತೋಗ್ತಿದ್ದೆ ಅಷ್ಟೇ. ಅದಕ್ಕೆ ಯಾಕೆ ಹೀಗೆಲ್ಲ ಆಡ್ಕೋತಿದ್ದೀರಾ? ಬಿದ್ದೋರ್ಗೆ ಸಾಧ್ಯವಾದ್ರೆ ಹೇಳೋಕೆ ಹೆಲ್ಪ್ ಮಾಡಬೇಕು, ಇಲ್ಲ ಅಂದ್ರೆ ಸುಮ್ಮನಿರ್ಬೇಕು. ಅವ್ರು ನೋಡಿ ಆಡ್ಕೊಳ್ಳೋದು ಮನುಷ್ಯತ್ವ ಅಲ್ಲ. ನಾನಂತೂ ಎಂಜಾಯ್ ಮಾಡೋಳೆ. ಅವತ್ತು ಆ ದೇವಸ್ಥಾನದಲ್ಲಿ ಲಕ್ಷಾಂತರ ರೂಪಾಯಿ ಒಡವೆ ಹಾಕೊಂಡು ಮೆರೆದ್ಲಲ್ಲ ಆ ರೇಣುಕ, ಅವಳು ಮುಖ ನೋಡ್ಬೇಕಂತ ನನಗೆ ತುಂಬಾ ಆಸೆ ಆಗ್ತಾ ಇದೆ. ಸಾಕು ಸವಿತಾ, ಎಲ್ಲದಕ್ಕೂ ಒಂದು ಮಿತಿ ಅನ್ನೋದಿದೆ. ಶತ್ರುಗಳು ಅಸಹಾಯಕರಾದಾಗ ಹಂಗಸ್ಬಾರ್ದು. ಪಾಪ ದುರ್ಗಾ ಮೇಡಮ್ ಎಷ್ಟು ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ. ಅಷ್ಟಲ್ಲದೆ
ಅವ್ರು ನಮ್ಮ ಸುಜಿಗೆ ಕೆಲಸ ಕೊಟ್ಟು ನಮ್ಮ ಮನೆ ನಡೆಸೋಕ್ಕೆ ದಾರಿ ತೋರಿಸಿದ್ದಾರೆ. ಅವ್ರು ಅನ್ನ ತಿಂತಾ ಇದ್ದೀವಿ ಅನ್ನೋ ಕೃತಜ್ಞತೆ ಇರಬೇಕು. ಗಂಡ ತೀರ್ಕೊಂಡಿರೋ ಹೆಣ್ಣು ಈ ಸಮಾಜದಲ್ಲಿ ಎಂತೆಂಥ ಮಾತು ಕೇಳಬೇಕು ಅಂತ ನನಗೆ ಗೊತ್ತು. ಆದರೂ ಅವರು ಯಾವುದಕ್ಕೂ ಹೆದರದೆ ಬಿಸ್ನೆಸ್ ಬೆಳೆಸಿದ್ರು, ಅವ್ರ ಮಕ್ಕಳನ್ನ ಬೆಳೆಸಿದ್ರು. ಬಿಸ್ನೆಸ್ ವಿಷಯದಲ್ಲಿ ಅವ್ರು ತುಂಬ ಸ್ಟ್ರಿಕ್ಟು ಸ್ಟ್ರಾಂಗ್ ಇರ್ಬೋದು, ಆದರೆ ಫ್ಯಾಮಿಲಿ ವಿಷಯದಲ್ಲಿ ಅವ್ರ ಮಕ್ಕಳು ವಿಷಯದಲ್ಲಿ